ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶುವಲ್ ಇವತ್ತಿನ ವಿಡಿಯೋ ನಮ್ಮ ಕುಮಾರ್ ಹಣ್ಣ ಅವರ ಬಗ್ಗೆ ವಿಚಾರ ಇಷ್ಟೇ ನಿನ್ನೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವೀಡಿಯೋ ನೋಡ್ತಿದ್ದಾಗೆ ಎದ್ನೋ ಬಿದ್ನೋ ಅಂತ ಅವರು ಪ್ರೆಸ್ ಮೀಟ್ ಮಾಡಿ ಯಾವುದೋ ಟ್ರಾನ್ಸ್ಫರ್ ದಂಧೆ ಮಾಡ್ತಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡಿದರು ಅವರೇ ಅವರು ಟ್ರಾನ್ಸ್ಫರ್ ದಂಧೆ ಮಾಡೋ ಹಾಗಿದ್ದಿದ್ರೆ ನಿಮ್ಮ ಹಾಗೆ ತಾಜ್ ವೆಸ್ಟೆಂಡ್ನಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ರು ಆದರೆ ನೂರು ಜನರ ಮಧ್ಯೆ ನಿಂತ್ಕೊಂಡು ಅವರ ತಂದೆ ಏನಿದ್ದಾರೆ ಮುಖ್ಯಮಂತ್ರಿಗಳು ಅವ್ರ ಜೊತೆ ಅಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಅದು ಯಾವುದೋ ಸಾರ್ವಜನಿಕ ವಿಚಾರ ಅಂತ ಅಥವಾ ನಿಮ್ಗೆ ಅದು ಗೊತ್ತಿದ್ದೂ ಕೂಡ ಜನಗಳಿಗೆ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಿ ನೀವೇ ಗೂಬೆ ಆಗಿದ್ದೀರಿ ಇನ್ನು ಭ್ರಷ್ಟಾಚಾರದ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ ಚುನಾವಣೆಗೂ ಮುಂಚೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರಿ ಪಕ್ಷ ಇದ್ದರೆ ಅದು ಬಿ ಜೆ ಪಿ ಮಾತ್ರ ಅಂತ ತಾವು ಹೇಳಿದ್ರಿ ಆದರೆ ಇವತ್ತು ಅಧಿಕಾರದ ಆಸೆಗೋಸ್ಕರ ಅದೇ ಭ್ರಷ್ಟಾಚಾರಿ ಪಕ್ಷದ ಜೊತೆಗೆ ನೀವು ಮೈತ್ರಿಯನ್ನು ಮಾಡ್ಕೊಂಡಿದ್ದೀರಿ ನಿಜವಾಗ್ಲೂ ನಿಮಗೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡುವಂತಹ ನೈತಿಕತೆ ಯೋಗ್ಯತೆಯನ್ನು ನೀವು ಉಳಿಸ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಹಾಗೂ ಒಂದು ವೇಳೆ ಉಳಿಸ್ಕೊಳ್ಬೇಕು ಅನ್ನೋ ಅಂಥದ್ದು ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಮಾತಿಗೆ ಮುಂಚೆ ಜೇಬಿಂದ ಡ್ರೈವ್ ಇದೆ ಡ್ರೈವ್ ಇದೆ ಅಂತ ತೋರಿಸ್ತಿದ್ದೀರಲ್ಲ ಆ ಪೆನ್ ಡ್ರೈವ್ ಒಳಗೆ ಏನಿದೆ ಅನ್ನೋದನ್ನು ಮಾಧ್ಯಮಗಳ ಮುಖಾಂತರ ಜನಗಳಿಗೆ ತೋರಿಸಿ ಭ್ರಷ್ಟಾಚಾರ ಮಾಡೋದು ಎಷ್ಟು ತಪ್ಪೋ ಆ ಭ್ರಷ್ಟಾಚಾರ ಏನಾಗಿದೆ ಹೇಗಾಗಿದೆ ಯಾರು ಮಾಡಿದ್ದಾರೆ ಅನ್ನೋ ಸಾಕ್ಷಿಯನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ನೀವು ನಿಜವಾಗ್ಲೂ ಭ್ರಷ್ಟಾಚಾರದ ವಿರುದ್ಧ ಇದ್ರೆ ಆಗಿ ಇವತ್ತೇ ನೀವು ಮಾಧ್ಯಮಗಳ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ತಿದ್ದೀರಿ ಅದ್ರ ಬದಲು ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದನ್ನು ಜನಗಳ ಮುಂದೆ ಇಡಿ ಅದು ಬಿಟ್ಟು ಅಧಿಕಾರಕ್ಕೋಸ್ಕರ ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ತ್ರಿಶಂಕ್ ಪರಿಸ್ಥಿತಿಯಲ್ಲಿ ಅಲ್ಲೂ ಇಲ್ಲದೆ ಇಲ್ಲೂ ಇಲ್ಲದೆ ಅಲ್ಲಿದ್ದಾಗ ಇವ್ರನ್ನ ಬಯ್ಯೋದು ಇಲ್ಲಿದ್ದಾಗ ಅವ್ರನ್ನ ಬಯ್ಯೋದು ಮಾಡಿಕೊಂಡು ದೇವೇಗೌಡರ ಮರ್ಯಾದೆಯನ್ನು ಹಾಳು ಮಾಡಬೇಡಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಆಸ್ ಯೂಶ್ವಲ್ ಇವತ್ತಿನ ವಿಡಿಯೋ ನಮ್ಮ ಕುಮಾರ್ ಹಣ್ಣ ಅವರ ಬಗ್ಗೆ ವಿಚಾರ ಇಷ್ಟೇ ನಿನ್ನೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋ ನೋಡ್ತಿದ್ದಾಗೆ ಎದ್ನೋ ಬಿದ್ನೋ ಅಂತ ಅವರು ಪ್ರೆಸ್ ಮೀಟ್ ಮಾಡಿ ಯಾವುದೋ ಟ್ರಾನ್ಸ್ಫರ್ ದಂಧೆ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಕುಮಾರಸ್ವಾಮಿ ಅವರೇ ಅವರು ಟ್ರಾನ್ಸ್ಫರ್ ದಂಧೆ ಮಾಡೋ ಹಾಗಿದ್ದಿದ್ರೆ ನಿಮ್ಮ ಹಾಗೆ ತಾಜ್ ಬಸ್ಟೆಂಡ್ನಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು ಆದರೆ ನೂರು ಜನರ ಮಧ್ಯೆ ನಿಂತ್ಕೊಂಡು ಅವರ ತಂದೆ ಸಿದ್ದರಾಮಯ್ಯನವ್ರು ಏನಿದ್ದಾರೆ ಮುಖ್ಯಮಂತ್ರಿಗಳು ಅವ್ರ ಜೊತೆ ಅಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಅದು ಯಾವುದೋ ಸಾರ್ವಜನಿಕ ವಿಚಾರ ಅಂತ ಅಥವಾ ನಿಮ್ಗೆ ಅದು ಗೊತ್ತಿದ್ದೂ ಕೂಡ ಜನಗಳಿಗೆ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಿ ನೀವೇ ಗೂಬೆ ಆಗಿದ್ದೀರಿ ಇನ್ನು ಭ್ರಷ್ಟಾಚಾರದ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ ಚುನಾವಣೆಗೂ ಮುಂಚೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವುದಾದ್ರೂ ಭ್ರಷ್ಟಾಚಾರಿ ಪಕ್ಷ ಇದ್ದರೆ ಅದು ಬಿ ಜೆ ಪಿ ಮಾತ್ರ ಅಂತ ತಾವು ಹೇಳಿದಿರಿ ಆದರೆ